ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಮನೇಲೇ ಇರೋದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತಾ ಅದರಿಂದ ಹೇಗೆಲ್ಲ ಹೊರ ಬರಬಹುದು ನನಗೆ ಈ ಮನೇಲೇ ಇದ್ದು ಇದು ಬೋರ್ ಆಗಿದೆಯಾ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನಗೆ ಒಂದು ಕೆಲವೊಂದು ಕಮೆಂಟ್ಸ್ ಕೂಡ ಬರ್ತಾಯಿತ್ತು ಹಾಗೆ ನನಗೆ ತುಂಬ ಜನ ಕಮೆಂಟ್ಸ್ ಆಚೆನೂ ಕೂಡ ಕೇಳಿದ್ದಾರೆ ನೀವು ಮನೇಲೇ ಇರ್ತೀರಾ ಮನೇಲೇ ಇರೋದ್ರಿಂದ ನಿಮಗೆ ಬೋರ್ ಆಗೋದಿಲ್ವಾ ಸ್ಟ್ರೆಸ್ ಅಂತ ಅನಿಸೋದಿಲ್ವಾ ಅಂತ ಅದ್ರ ಬಗ್ಗೆ ಇವತ್ತಿನ ನಾನು ನಾನಿವತ್ತು ಮಾತಾಡ್ತಾ ಇದ್ದೀನಿ ಹಾಗೆ ಆದಷ್ಟು ನಾವು ಆಗಿರೋದ್ರಿಂದ ಸ್ಟ್ರೆಸ್ ಅಂತ ಅನಿಸೋದಿಲ್ಲ ಆದಷ್ಟು ಮನೇನ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು ಡೈಲಿ ಪೂಜೆ ಮಾಡೋದ್ರಿಂದನೂ ಕೂಡ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರು ಅಂತ ಅನಿಸೋದು ಇಲ್ಲೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ತನಕ ಅಡ್ಜಸ್ಟ್ ಆದಮೇಲೆ ನಾನು ನಿಜ ಬೇಜಾರು ಅಂತ ಅನ್ನಿಸ್ತಾ ಇಲ್ಲ ಹೌದು ಡೈಲಿ ಮಾಡಿದ್ದೇ ಕೆಲಸ ಮಾಡಿ ಮಾಡಿ ಕೆಲವೊಂದು ಸಲ ಬೇಜಾರು ಆಗ್ತಾ ಇರುತ್ತೆ ಅದನ್ನೇ ಖುಷಿಯಿಂದ ಮಾಡಿದರೆ ಅಥವಾ ಬೇಜಾರಾದಾಗ ಅದ್ರ ಬದಲು ಬೇರೆ ಕೆಲಸ ಮಾಡಿದರೆ ನನಗೆ ಅಷ್ಟು ಬೇಜಾರು ಅಂತ ಅನಿಸೋದಿಲ್ಲ ಹಾಗೆ ನಮಗೆ ಮನೆಯಲ್ಲೇ ಇದು ಸ್ಟ್ರೆಸ್ ಅನಿಸುತ್ತೆ ಅಂತಂದರೆ ಆದಷ್ಟು ವಾಕ್ ಮಾಡೋದು ಒಳ್ಳೆಯದು ಇಷ್ಟವಾಗಿರುವಂತಹ ಕೆಲಸ ಮಾಡೋದು ಒಳ್ಳೆಯದು ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರುವಂತಹ ಕೆಲಸ ಅಂತಂದರೆ ಹೂವಿನ ಗಿಡಗಳನ್ನು ಹಾಕೋದು ನಾನು ಹಿಂದಿನ ಒಳಗಲ್ಲಿ ನಲ್ಲಿ ಹಾಕಬೇಕಾದ್ರೆ ತೋರಿಸಿದ್ದೆ ನಾನಿಲ್ಲಿ ಸುಗಂಧರಾಜ ಗಿಡಗಳನ್ನು ಹತ್ರ ಹಾಕಿದ್ದೆ ಅದು ಎಷ್ಟು ಚೆನ್ನಾಗಿ ಗೆಡ್ಡೆ ಎಲ್ಲ ಬಂದಿತ್ತು ಗೊತ್ತಾ ಎಲ್ಲದನ್ನು ಕಿತ್ತು ಇವಾಗ ದೂರ ದೂರ ಹಾಕ್ತಾ ಇದ್ದೀನಿ ಮತ್ತೆ ಎಲ್ಲ ಹತ್ರನೂ ಕೂಡ ಅಷ್ಟೇ ದಪ್ಪ ಗೆಡ್ಡೆ ಬರುತ್ತೆ ಹೂ ಹರಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಇವಾಗ ಎಲ್ಲದನ್ನು ಸಪ್ರೇಟಾಗಿ ಇದ್ದೀನಿ ನನಗೆ ಹೂವಿನ ಗಿಡಗಳನ್ನು ಹಾಕೋದು ಅಂದರೆ ತುಂಬಾ ಇಷ್ಟ ನನಗೆ ಎಷ್ಟೇ ಸುಸ್ತಾಗಿರಲಿ ಇರಲಿ ಹೂವಿನ ಗಿಡ ಹಾಕೋದು ಅಂತಂದರೆ ತುಂಬಾ ಖುಷಿಯಿಂದ ಹಾಕ್ತೀನಿ ಅದರಲ್ಲೂ ಇವತ್ತು ಚೆನ್ನಾಗಿ ಮಳೆ ಬಂದಿತ್ತು ಹಾಗಾಗಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋಣ ಹೂವಿನ ಗಿಡದ ಹತ್ರ ಕಳೆ ಎಲ್ಲ ಕಿತ್ತು ಗಿಡ ಹಾಕೋಣ ಅಂತ ಆಗ್ತಾ ಇದೆ ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಒಬ್ಬರಿಗೆ ಗಿಡ ಹಾಕೋದಾಗಿರ್ಬೋದು ಒಬ್ರಿಗೆ ಪ್ರಾಣಿಗಳನ್ನು ಸಾಕೋದು ಪಕ್ಷಿಗಳನ್ನು ಸಾಕೋದು ಮ್ಯೂಸಿಕ್ ಕೇಳೋದು ಡ್ರಾಯಿಂಗ್ ಮಾಡೋದು ಟೈಲರಿಂಗ್ ಮಾಡೋದು ಈ ರೀತಿ ಹೇಳ್ತಾ ಹೋದರೆ ತುಂಬಾ ಅವ್ರಿಗೆ ಇಷ್ಟವಾದಂತಹ ಕೆಲಸಗಳಿರುತ್ತೆ ಹಾಗಾಗಿ ಆ ಕೆಲಸಗಳನ್ನು ಇಷ್ಟವಾಗಿರುವಂತಹ ಕೆಲಸಗಳನ್ನು ಮಾಡಿದರೆ ಬೋರ್ ಅಂತ ಅನಿಸೋದಿಲ್ಲ ಹಾಗೆ ಸ್ಟ್ರೆಸ್ ಅಂತಲೂ ಕೂಡ ಅನಿಸೋದಿಲ್ಲ ನನ್ನ ಪ್ರಕಾರ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಡಾಕ್ಟ್ರಲ್ಲ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ನಾವು ಮನೆಯಲ್ಲಿ ಕಾಮಾಗಿರ್ಬೇಕಂತಂದರೆ ಮನೆ ಆದಷ್ಟು ಕ್ಲೀನಾಗಿರಬೇಕು ನಿಮಗೆ ಎಷ್ಟೊಂದು ಸಲ ಅನಿಸಿರ್ಬಹುದು ಮನೆ ಕ್ಲೀನಾಗಿದ್ದಾಗ ನೀವು ಕೂಡ ಕಾಮಾಗಿರ್ತೀರ ಅದೇ ಮನೆ ತುಂಬ ಎಲ್ಲ ಥರನೂ ಹರಡ್ಕೊಂಡಿರೋದು ಜೊತೆಗೆ ಪಾತ್ರೆ ಇರೋದು ಎಲ್ಲ ಹತ್ರನೂ ಡಸ್ಟ್ ಬಿದ್ದಿರೋದು ಆ ರೀತಿ ಎಲ್ಲ ಅನಿಸಿದರೆ ನಿಮಗೂ ಕೂಡ ಎಷ್ಟು ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಮಕ್ಳು ಮೇಲೆ ರೇಗಾಡಬೇಕಂತ ಅನಿಸುತ್ತೆ ಹಾಗಾಗಿ ಆವಾಗಿನ ಕೆಲಸ ಆವಾಗಲೇ ಮುಗಿಸೋದ್ರಿಂದ ಬೋರ್ ಅಂತ ಅನಿಸೋದಿಲ್ಲ ಆದಷ್ಟು ಮಕ್ಕಳು ಜೊತೆ ಆಟ ಆಡ್ತಾ ಇದ್ದರೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನಮಗೆ ಸ್ಟ್ರೆಸ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಹಾಗೆ ಬೇಜಾರಲ್ಲಿದ್ದರೂ ಕೂಡ ಬೇಜಾರು ಅಂತ ಅನಿಸೋದೆ ಇಲ್ಲ ಆ ನಗಡೋದು ಅವ್ರು ಆಟ ಆಡೋದು ಈ ರೀತಿ ಎಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ಸ್ಟ್ರೆಸ್ ಕೂಡ ಅಂತ ಅನಿಸೋದಿಲ್ಲ ಆಗಲೇ ಮನ್ ಹಾಗೆ ಮನೇಲೇ ಇದ್ದು ಬೋರ್ ಅಂತ ಕೂಡ ಅನಿಸೋದಿಲ್ಲ ಅಷ್ಟು ಶಕ್ತಿ ಆ ಮಕ್ಕಳಲ್ಲಿರುತ್ತೆ ಎಲ್ಲದನ್ನು ಕೂಡ ಸರಿ ಮಾಡ್ತಾರೆ ಹಾಗೆ ಮನೇಲೇ ಇದ್ದು ಬೋರ್ ಆಗ್ತಾ ಇದ್ರೆ ಎಲ್ಲಾದ್ರೂ ವಾಕ್ ಹೋದರೆ ಆಯಿತು ಅಥವಾ ನಮಗೆ ಖುಷಿ ಕೊಡುವಂತಹ ಪ್ಲೇಸ್ಗೆ ಒಂದು ಸಲ ವಿಸಿಟ್ ಮಾಡಿ ಬಂದ್ರೂ ಕೂಡ ಸ್ಟ್ರೆಸ್ ಅನ್ಸೋದು ಕಡಿಮೆ ಆಗುತ್ತೆ ಹಾಗೆ ನಿಮಗೂ ಕೂಡ ತುಂಬಾ ಖುಷಿ ಸಿಗುತ್ತೆ ಹಾಗೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂದರೆ ದೊಡ್ಡದೇ ಆಗಬೇಕು ಸೆಲೆಬ್ರೇಷನ್ ಮಾಡೋದಕ್ಕೆ ದೊಡ್ಡ ವಿಷಯನೇ ಬೇಕು ಆ ಥರ ಏನಿಲ್ಲ ಹಾಗಂತ ನಾನು ಹೇಳ್ತಾ ಇರೋದು ಫುಲ್ ದುಡ್ಡೆಲ್ಲ ಖರ್ಚು ಮಾಡಿ ತುಂಬ ಜ್ವರ ಪಾರ್ಟಿ ಮಾಡಿ ತುಂಬ ಖರ್ಚು ಮಾಡಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಸಣ್ಣ ಸಣ್ಣ ವಿಷಯಗಳನ್ನು ಖುಷಿಯಿಂದ ಸೆಲೆಬ್ರೇಷನ್ ಮಾಡೋದು ಆದರೆ ಈ ಖುಷಿ ಮುಂದಿನ ನಿಮಿಷಕ್ಕೆ ಆಗಬಾರ್ದು ಹಾಗಾಗಿ ನಾವು ಯಾವತ್ತಿರ್ತೀವೋ ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಕ್ಷಣನ ಇವಾಗಿನ ದಿನನ ನಾವು ಎಂಜಾಯ್ ಮಾಡಬೇಕು ಖುಷಿಯಿಂದ ಕಳೀಬೇಕು ಆದರೆ ಇವತ್ತಿನ ಖುಷಿ ನಾಳೆಗೆ ಆಗಬಾರ್ದು ಅಷ್ಟೇ ಹಾಗೆ ಆಗೋಗಿರೋ ವಿಚಾರನ ಅಲ್ಲಿಗೆ ಬಿಡಬೇಕು ಅದನ್ನು ಮತ್ತೆ ಇವಾಗಿಂಗೆ ತಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವಾಗಿನ ಕ್ಷಣನೂ ಕೂಡ ಅದೇ ರೀತಿಯಾಗಿ ಬೇಜಾರಲ್ಲೇನೆ ಕಳೆದು ಹೋಗುತ್ತೆ ಅದು ಕೂಡ ಖುಷಿಯಿಂದ ಹೋಗೋದಿಲ್ಲ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಅಲ್ಲಿಂದ ವಿಚಾರನ ಅಲ್ಲೇನೇ ಮರಿಬೇಕು ನಾನಂತೂ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಅವ್ರು ನನಗೆ ಆ ರೀತಿಯಾಗಿ ಅಂದರು ಯಾಕಂದರು ನಾನೇನು ಮಾಡೇ ಇರಲಿಲ್ಲ ನನಗೆ ಯಾಕಂದರು ಈ ರೀತಿಯಾಗಿ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇದ್ದೆ ಅದನ್ನು ಯೋಚನೆ ಮಾಡೋದು ತಪ್ಪು ಅಂತ ನನಗೆ ಗೊತ್ತಾಯಿತು ಇವಾಗ ಯಾರೇ ಏನೇ ಅಂದ್ರೂ ಕೂಡ ನಾನು ಯೋಚನೆ ಮಾಡೋದಿಲ್ಲ ಯಾಕೆಂದರೆ ಆ ವಿಚಾರ ಆ ಸನ್ನಿವೇಶ ಯಾಕೆ ಬಂದಿತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲಿ ನಂದೇನಾದ್ರೂ ತಪ್ಪಿದರೆ ಆ ವಿಚಾರಕ್ಕೆ ಬೇಜಾರಾಗುತ್ತೆ ನಾನು ತಪ್ಪಿಲ್ಲ ಅಂದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನಿಲ್ಲಿ ಮೊಳಕೆಕಾಳು ಕಾಳು ಕಾಯಿ ಹಾಕಿ ಬಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರೆಸಿಪಿ ತೋರಿಸಿದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಲಡ್ಡುಗೆ ಹೇಗಿದ್ದರೂ ಡೈಲಿ ಮೊಳಕೆ ಕಾಳು ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಕಾಳು ಕಟ್ಟಿದ್ದೆ ಮೊಳಕೆ ಕಾಳಲ್ಲೇ ಈಗ ಸಾಂಬಾರು ಮಾಡ್ತಾ ಇದ್ದೀನಿ ನಮಗೂ ಕೂಡ ಆಗುತ್ತೆ ಲಡ್ಡುಗೂ ಕೂಡ ಕಾಳನ್ನು ಬೇಯಿಸಿ ಕೊಟ್ಟಂಗೆ ಆಗುತ್ತೆ ಅಂತ ಹಾಂ ಸಾಂಬಾರು ಇದ್ದೀನಿ ಮೊಳಕೆ ಕಾಳು ಮೊಳಕೆ ಕಟ್ಟಿರುವಂತಹ ಬಟಾಣಿ ಕಡಲೆಕಾಳು ಮತ್ತು ತಗರಿ ಬೇಳೆ ಜವಳಿಕಾಯಿ ಇಷ್ಟನ್ನು ಕೂಡ ಬಳಸಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಹಾಗೆ ನಮಗೆ ಫು ಒಳ್ಳೆ ಫುಡ್ಡು ಸಿಕ್ಕಿದಷ್ಟು ಸ್ಟ್ರೆಸ್ ಅಂತ ಅನಿಸೋದಿಲ್ಲ ಒಳ್ಳೆ ಫುಡ್ ಅಂತಂದರೆ ಕಾಸ್ಟ್ಲಿ ಫುಡ್ಡೇ ತಿನ್ನಬೇಕಂತಲ್ಲ ನಮಗೆ ಇಷ್ಟವಾಗಿರುವಂತಹ ಫುಡ್ಡನ್ನು ತಿನ್ನೋದು ಅದು ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು ಅಂಥ ಫುಡ್ ತಿನ್ನೋದ್ರಿಂದ ಕೂಡ ನಮಗೆ ಸ್ಟ್ರೆಸ್ ಅಂತ ಅನಿಸೋದಿಲ್ಲ ಅಯ್ಯೋ ಇದೇ ಕೆಲಸ ಮಾಡಿ ಮಾಡಿ ಬೋರ್ ಆತು ಅಂತಲೂ ಅನಿಸೋದಿಲ್ಲ ಹಾಗಂತ ಜಾಸ್ತಿ ದುಡ್ಡಿಂದ ತಿನ್ನಬೇಕಂತಲ್ಲ ಅವ್ರಿಗೇನು ಇಷ್ಟ ಅದನ್ನು ತಿನ್ನೋದು ಈಗೆಲ್ಲ ಹೇಗಾಗಿದೆ ಅಂತ ಅಂದರೆ ಗೃಹಿಣಿ ಅಂದರೆ ಮನೆ ಕೆಲಸ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಪಾತ್ರೆ ತೊಳೆಯೋದು ಇಷ್ಟೇ ಆಗೋಯಿತು ಎಲ್ಲರೂ ಕೂಡ ಅದೇ ಹೇಳೋದು ನೀವೇನು ಬಿಡಿ ಮನೆಯಲ್ಲೇ ಇರ್ತೀರಾ ಏನು ಕೆಲಸ ಮಾಡ್ತೀರಾ ಅಂತ ಆದರೆ ಮನೇಲಿದ್ದು ಕೆಲಸ ಮಾಡೋರಿಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ಹಾಗಾಗಿ ಅವರು ಏನಾದ್ರೂ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಎಷ್ಟು ಕೆಲಸ ಮಾಡ್ತೀವಿ ನಾವು ಏನು ಕೆಲಸ ಮಾಡ್ತೀವಿ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ಲಿಲ್ಲ ಅಂದರೆ ಅರ್ಥ ಮಾಡಿಸ್ಬೇಕು ಅವರು ಹಾಗಾದ್ರೂ ಅರ್ಥ ಮಾಡಲಿಲ್ಲ ಅಂತಂದರೆ ಮಾಡಿಕೊಳ್ಳಲಿಲ್ಲ ಅಂತ ಅಂದರೆ ಅವರನ್ನು ಅವ್ರ ಪಾಡಿಗೆ ಬಿಟ್ಟರಾಯ್ತು ಇಷ್ಟೆಲ್ಲ ಕೆಲಸ ಆದಮೇಲೆ ಫ್ರೀ ಟೈಮ್ ಅಂತ ಸ್ವಲ್ಪ ನಮಗೋಸ್ಕರ ಎತ್ತಿಟ್ಕೊಳ್ಬೇಕು ಅದರಲ್ಲಿ ಕೆಲವರಿಗೆ ಸೀರಿಯಲ್ ನೋಡೋದು ಅಂದರೆ ತುಂಬ ಇಷ್ಟ ಇರುತ್ತೆ ಸಾಂಗ್ಗಳನ್ನು ಕೇಳೋದು ಹಾಗೆ ಸಿನಿಮಾ ನೋಡೋದು ಇಂಥ ವಿಚಾರಗಳಲ್ಲಿ ತುಂಬಾ ಖುಷಿ ಸಿಗುತ್ತೆ ಅದನ್ನು ಫ್ರೀ ಟೈಮ್ಗೆ ಇಟ್ಕೊಂಡಿರ್ತಾರೆ ಕೆಲವರು ಟೈಲರಿಂಗ್ ಮಾಡ್ತಾರೆ ಕೆಲವರು ಕುಚ್ಚಾಕೋದು ಸೀರೆ ಕುಚ್ಚು ತುಂಬ ಚೆನ್ನಾಗಿ ಹಾಕ್ತಾರೆ ಹಾಗೆ ಟ್ಯೂಷನ್ ಮಾಡ್ತಾರೆ ಈ ರೀತಿಯಾಗಿ ತುಂಬ ಕೆಲಸಗಳನ್ನು ಮಾಡ್ತಾರೆ ಫ್ರೀ ಟೈಮಲ್ಲಿ ಆದಷ್ಟು ಅವರಿಗೆ ಖುಷಿ ಕೊಡುವಂತಹ ವಿಚಾರಗಳನ್ನು ಮಾಡ್ತಾಯಿದ್ರೆ ಆದಷ್ಟು ಮನೇಲಿ ಬೋರ್ ಅಂತ ಅನಿಸೋದಿಲ್ಲ ಕೆಲವರಿಗೆ ಬುಕ್ಸ್ ಓದೋದು ಅಂದರೆ ತುಂಬಾ ಇಷ್ಟ ಇರುತ್ತೆ ಅಂಥವ್ರು ಇಷ್ಟವಾದಂತಹ ಕೆಲಸಗಳನ್ನು ಮಾಡ್ತಾ ಬಂದರೆ ಸ್ಟ್ರೆಸ್ ಅಂತಲೂ ಕೂಡ ಅನಿಸೋದಿಲ್ಲ ಹಾಗೆ ಬೋರ್ ಅಂತಲೂ ಕೂಡ ಅನಿಸೋದಿಲ್ಲ ನೀವು ಸುಮ್ಮನೆ ಕೂತಿದ್ದೀರ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಮಲಗಿರೋದು ಸುಮ್ಮನೆ ಕೂತಿದರೆ ಖಂಡಿತವಾಗಿಯೂ ಕೂಡ ಮನೇಲಿ ಬೋರ್ ಅಂತ ಅನಿಸುತ್ತೆ ಹಾಗೆ ಸ್ಟ್ರೆಸ್ ಅಂತಲೂ ಕೂಡ ಅನಿಸುತ್ತೆ ಹಾಗಾಗಿ ಫುಲ್ಲು ಫ್ರೀಯಾಗಿ ಕೂತಿದ್ರೆ ಫುಲ್ಲು ಲೇಸಿ ಥರ ಇದ್ದರೆ ನೆಗೆಟಿವ್ ಥಿಂಕಿಂಗೇ ಬರುತ್ತೆ ಅದಷ್ಟು ಬ್ಯುಸಿ ಆಗಿದ್ದರೆ ಒಳ್ಳೇದು ಎಷ್ಟು ಬ್ಯುಸಿ ಆಗಿರ್ತೀವಿ ನೆಗೆಟಿವ್ ಥಿಂಕಿಂಗಿಂದ ಅಷ್ಟು ದೂರ ಇರ್ತೀವಿ ಯಾಕೆಂದರೆ ಆವಾಗಿನ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸ ಮುಗಿಸಿದ್ರೆ ಸಾಕು ಆ ಕೆಲಸ ಯಾವ ರೀತಿಯಾಗಿ ಆಗಿರುತ್ತೆ ಅದ್ರ ಬಗ್ಗೆನೇ ಗಮನ ಹೋಗ್ತಾ ಇರುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಆ ಥರ ಥಿಂಕಿಂಗ್ ಹೋಗೋದೇ ಇಲ್ಲ ನಾನು ಇವಾಗ ಬ್ಯುಸಿ ಆಗಿರೋದ್ರಿಂದ ನನಗೆ ಕೆಟ್ಟ ಆಲೋಚನೆ ಅನ್ನೋದು ಬರ್ತಾನೆ ಇಲ್ಲ ಕೆಟ್ಟದಾಗಿ ಥಿಂಕ್ ಕೂಡ ಮಾಡ್ತಾ ಇಲ್ಲ ನೆಗೆಟಿವ್ ಥಿಂಕಿಂಗ್ ಅನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟೆಲ್ಲ ಕೆಲಸ ಮಾಡೋದ್ರೊಳಗೆ ಫ್ರೀ ಟೈಮ್ ಸಿಕ್ಕಾಗ ಅಂದರೆ ಮಲಗಿದರೆ ಸಾಕು ರೆಸ್ಟ್ ಮಾಡಿದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಬ್ಯುಸಿ ಆಗಿರೋದು ತುಂಬಾ ಮುಖ್ಯ ಮಧ್ಯಾಹ್ನ ಊಟ ರೆಡಿ ಆಯಿತು ಮುದ್ದೆ ಹಾಗೆ ಮೊಳಕೆ ಹುಳಿ ಕಾಳು ಬಸ್ಸಾರು ಕಾಳು ಪಲ್ಯ ಜೋರಾಗಿ ಮಳೆ ಬರ್ತಾಯಿತ್ತು ನನಗಂತೂ ಮಳೆ ಬರುವಾಗ ಮಳೆ ನೋಡೋದಂದರೆ ತುಂಬಾ ಇಷ್ಟ ಮಳೆ ಹನಿ ನೆಲಕ್ಕೆ ಬಿದ್ದಾಗ ಮಣ್ಣಿನ ಗಮ ತುಂಬಾ ಚೆನ್ನಾಗಿ ಬರುತ್ತೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬೊಬ್ಬರಿಗೆ ಥರ ಇಷ್ಟ ನನಗೆ ಮಳೆ ನೋಡೋದು ಮಳೆ ನೀರು ಅನಿಯುತ್ತಲ್ಲ ಅದನ್ನು ನೋಡೋದು ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಜೋರು ಮಳೆ ಬಂತು ಇವತ್ತಂತೂ ತುಂಬಾ ವಾತಾವರಣ ತಣ್ಣಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಕೆಲವ್ರು ಹೇಗೆ ಅಂತ ಅಂದರೆ ಅಯ್ಯೋ ಬಿಡಿ ನಮ್ಮ ಮನೇಲೇ ಇರ್ತೀವಿ ನಾವು ಎಲ್ಲಿಗೂ ಹೋಗೋದೇ ಇಲ್ಲ ನಾವು ಹೊರಗಡೆ ಹೋಗೋದಿಲ್ಲ ನಾವು ಯಾಕೆ ರೆಡಿ ಆಗಬೇಕು ನಾವು ಯಾಕೆ ಚೆನ್ನಾಗಿ ಕಾಣಿಸ್ಬೇಕು ಈ ಥರ ತುಂಬ ಜನ ಅಂದ್ಕೊಳ್ತಾರೆ ಇದರಲ್ಲಿ ಮುಂಚೆ ನಾನು ಹಂಗೆ ನನಗೆ ನಾನು ಹೊರ್ಗಡೆನೇ ಹೋಗೋದಿಲ್ಲ ನಾನು ಯಾಕೆ ರೆಡಿ ಆಗಬೇಕು ಅಂತ ನಾವು ಮನೆಯಲ್ಲೇ ಇದ್ರೂ ಕೂಡ ನಮ್ಮ ಖುಷಿಗಾದ್ರೂ ನಾವು ಚೆನ್ನಾಗೇ ರೆಡಿ ಆಗಬೇಕು ಕಂಫರ್ಟಬಲ್ ಆಗಿರುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ನಾನು ಇರೋದು ಡೈಲಿ ಹೊಸ ಬಟ್ಟೆನೇ ಹಾಕಬೇಕು ಚೆನ್ನಾಗೇ ಮೇಕಪ್ ಮಾಡ್ಕೊಳ್ಬೇಕಂತಲ್ಲ ಮೇಕಪ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ನಿಮಗೆ ನಿಮಗಿಷ್ಟ ಇದ್ದರೆ ಮಾಡ್ಕೊಳ್ಬಹುದು ಅವರಿಗೆ ಯಾವ ಬಟ್ಟೆ ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಹಾಕ್ಕೊಳ್ಳೋದು ಹಾಗೆ ಡೈಲಿ ಕೂಡ ಅವರು ಕೂಡ ರೆಡಿ ಆಗೋದು ತುಂಬ वहां ने मुख्य ಮನೆ ಎಲ್ಲದೂ ಕೂಡ ಕ್ಲೀನಾಗಿದೆ ಏನೂ ಅರಿವಿಲ್ಲ ಮನೆ ಕ್ಲೀನಾಗಿ ಕಾಣಿಸ್ತಾ ಇದೆ ನಾವು ಕೂಡ ಕ್ಲೀನಾಗಿ ರೆಡಿ ಆಗಿದ್ದೀವಿ ಅಂತ ಅಂದರೆ ಅರ್ಧ ಸ್ಟ್ರೆಸ್ ಅಲ್ಲಿಗೆ ಹೋಯಿತು ಅಂತಲೇ ಸ್ವಲ್ಪ ಕೂಡ ಬೋರ್ ಅಂತ ಅನಿಸೋದಿಲ್ಲ ನೀವು ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಹೊಸ್ಗಳಿದ್ರೆ ಹೊಸ್ಗಳನ್ನ ನೋಡಿಕೊಂಡು ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಸಂಜೆ ಅನಿಸುತ್ತೆ ಹಾಗಾಗಿ ನಾವು ಮನೇಲೇ ಇದ್ದೀವಿ ನಾವು ಫ್ರೀ ಆಗಿದ್ದೀವಿ ಮನೇಲೇ ಇರೋದ್ರಿಂದ ನನಗೆ ಬೋರ್ ಆಗ್ತಾಯಿದೆ ಇದೆ ಅದರಿಂದ ನನಗೆ ಸ್ಟ್ರೆಸ್ ಅಂತ ಅನಿಸ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಅನಿಸೋದಿಲ್ಲ ಯಾಕೆಂದರೆ ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಇರೋದ್ರಿಂದ ನನಗೆ ಸ್ವಲ್ಪನೂ ಕೂಡ ಬೋರ್ ಅಂತ ಅನಿಸೋದಿಲ್ಲ ಮನೆಯಲ್ಲೇ ಇದ್ದು ಇದ್ದು ನಂಗೆ ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತಲೂ ಕೂಡ ಅನಿಸೋದಿಲ್ಲ ನಾನು ಯಾವ ಟೈಮನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಇಲ್ಲ ಆ ಟೈಮಲ್ಲಿ ರೆಸ್ಟ್ ಮಾಡ್ತೀನಿ ಅಥವಾ ಆ ಟೈಮಲ್ಲಿ ಕೆಲಸ ಮಾಡ್ತೀನಿ ಅಥವಾ ಮಕ್ಕಳ ಜೊತೆ ಆಟ ಆಡ್ತೀನಿ ನಾನು ಯೂಟ್ಯೂಬ್ ಕೆಲಸನ ಮಾಡ್ಕೊಳ್ತೀನಿ ಮನೆ ಕ್ಲೀನ್ ಮಾಡ್ತೀನಿ ಹಸ್ಗಳನ್ನ ನೋಡ್ಕೊಳ್ತೀನಿ ಈ ರೀತಿಯಾಗಿ ನನ್ನ ದಿನಾನ ಕಳಿತೀನಿ ಮಧ್ಯಾಹ್ನ ಶುರುವಾಗಿದ್ದು ಮಳೆ ಸಂಜೆ ಆದ್ರೂ ಬರ್ತಾನೆ ಇತ್ತು ಹಾಗಾಗಿ ಒಳ್ಳೆಯ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು ಇಂಥ ವಾತಾವರಣದಲ್ಲಿದ್ದರೆ ತುಂಬಾ ಖುಷಿ ಅನಿಸುತ್ತೆ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕಂತ ಅನ್ನಿಸ್ತಾ ಇತ್ತು ಮಳೆಯಲ್ಲಿ ಟೀ ಬಜ್ಜೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಬೋನಿ ನೋಡಿ ಕೂತ್ಕೊಂಡು ಹೇಗೆ ನೋಡ್ತಾ ಇದ್ದಾನೆ ಅಂತ ಅವನ ಹೆಸರು ಬ್ರೌನಿ ಅಂತ ಇಟ್ಟಿದ್ದು ಲಡ್ಡು ಮೋನಿ ಮೋನಿ ಅಂತ ಹೇಳಿ ಹೇಳಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಜೋರು ಮಳೆ ಬಿಟ್ಟೇ ಇರಲಿಲ್ಲ ಮನೆ ಮುಂದೆ ಎಲ್ಲ ಫುಲ್ ನೀರು ನಿಂತ್ಕೊಂಡಿತ್ತು ಅಷ್ಟು ಜೋರಾಗಿ ಮಳೆ ಬಂದಿತ್ತು ಅದನ್ನು ನಾವು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹಳ್ಳ ಇತ್ತು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದಕ್ಕೆ ಅಕ್ಕ ಯಾವ ಹಳ್ಳ ಹೋಗ್ತಾ ಇರೋದು ಎಷ್ಟು ದೂರ ಆಗುತ್ತೆ ಅಂತ ಕಮೆಂಟ್ಸಲ್ಲಿ ಕೇಳಿದ್ರಿ ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಆಗುತ್ತೆ ನಡ್ಕೊಂಡು ಹೋದರೆ ಅಷ್ಟೇ ಅಲ್ಲಿಂದ ಹಳ್ಳ ಬರೋದು ಸೌಂಡ್ ಕೇಳಿಸ್ತಾ ಇತ್ತು ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಕೆಲಸ ಮಾಡುವಾಗ ಬೋರ್ ಅಂತ ಅನಿಸಿದ್ರೆ ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗಾದ್ರೂ ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ಆ ಕೆಲಸ ಮಾಡಿದರೆ ಈ ಕಡೆ ಕೆಲಸ ಕೂಡ ಆಗುತ್ತೆ ಅವ್ರ ಜೊತೆ ಮಾತಾಡ್ದಂಗೆ ಕೂಡ ಅನಿಸುತ್ತೆ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ನನಗೆ ತುಂಬಾ ಎಲ್ಪ್ ಆಗಿದೆ ನೋಡಿ ಎಷ್ಟು ಜೋರು ನೀರು ಹೋಗ್ತಾ ಇದೆ ಅಂತ ಹಾಗೆ ಬೆಳಗ್ಗೆ ಎದ್ದು ನೆಲ ತೊಳಿಬೇಕಾದ್ರೆ ದೇವರ ಸಾಂಗನ್ನು ಹಾಕ್ಕೊಂಡು ನೆಲ ಒರೆಸ್ತಾ ಇರ್ತೀನಿ ಆವಾಗ ದೇವ್ರ ಗೀತೆಯೂ ಕೂಡ ಕೇಳ್ದಂಗೆ ಅನಿಸುತ್ತೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಹಾಗೆ ಒಂಥರ ಪಾಸಿಟಿವ್ ವೈಪ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮನೆ ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಈ ರೀತಿಯಾಗಿ ನಾನು ಇಡೀ ದಿನ ಫುಲ್ ಬ್ಯುಸಿಯಾಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಒಂದು ಕೆಲವೊಂದೆರಡು ಟಿಪ್ಸ್ಗಳಿತ್ತು ಅದು ಹೇಳೋ ಅಷ್ಟರಲ್ಲಿ ಬ್ಲಾಗೇ ಮುಗಿದೋಯ್ತು ಇನ್ನೊಂದು ವ್ಲಾಗ್ ಹಾಗೂ ಮಾಡ್ತೀನಿ ಸದ್ಯದಲ್ಲೇ ಹಾಂ ಇದ್ರ ಬಗ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು